ಮನುಷ್ಯ ಗುಣ ಗೊತ್ತಾಗೋದು ಕೇವಲ ಕೆಟ್ಟಾಗ ಮಾತ್ರ ಅಲ್ಲ ಒಂದಲ್ಲ ಎರಡಲ್ಲ ಮೂರು ಬಾರಿ ಈ ಕ್ಷೇತ್ರದಿಂದ ಸೋತಿದ್ರು ಕೂಡ ಅವರ ಛಲ ಬಿಟ್ಟಿದ್ದನ್ನು ಅದೇ ಒಂದು ವಿಶ್ವಾಸ ಪ್ರೀತಿಯಿಂದ ಅವರನ್ನ ಆರಿಸ್ತಿದ್ದೀರಿ ಈ ಕ್ಷೇತ್ರದಲ್ಲಿ ನಾನು ವಿಶೇಷವಾಗಿ ಹೇಳಬೇಕು ನಾನು ಪ್ರತಿಯೊಂದು ವೇದಿಕೆಯಲ್ಲೂ ಹೇಳ್ತೀನಿ ನಾನು ಒಬ್ಬ ಭಾರತೀಯನು ಅನ್ನೋದಕ್ಕೆ ನನಗೆ ಎಷ್ಟು ಹೆಮ್ಮೆ ಇದೆಯೋ ಅದರಷ್ಟೇ ಹೆಮ್ಮೆ ನಾನೊಬ್ಬ ಬಿಜೆಪಿಯ ಕಾರ್ಯಕರ್ತನಾಗಿದ್ದೇನೆ ಕಾರಣ ತಾಯಿ ಕೊಟ್ಟಂತ ಈ ಜನ್ಮವನ್ನ ತಾಯಿ ನಾಡಿಗೆ ಅರ್ಪಿಸಿಕೊಂಡಂತ ಹಲವಾರು ನಾಯಕರಿದ್ದಾರೆ ಸ್ವಾಮಿ ನರೇಂದ್ರ ಮೋದಿ ಅವರು ಈ ದೇಶ ಕಂಡಂತ ಅತ್ಯಂತ ಅದ್ಭುತವಾದಂತ ನಾಯಕ ಈ ಸಾರಿ ಚುನಾವಣೆಯಲ್ಲಿ ಇಡೀ ಭಾರತವೇ ನಮ್ಮನ್ನ ತಿರುಗಿ ನೋಡ್ತಾ ಇದೆ ರಾಜ್ಯದಲ್ಲಿ ಇರುವಂತ ಪ್ರಜ್ಞಾವಂತ ಮತದಾರರು ಈ ಸಾರಿ ಯಾರನ್ನ ಆರಿಸ್ತಾರೆ ಅನ್ನುವಂತದ್ದನ್ನ ಎಲ್ಲರೂ ನೋಡ್ತಾ ಇದ್ದಾರೆ ಬಹುಶಃ ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠವಾದಂತ ರಾಷ್ಟ್ರ ಬಲಿಷ್ಠವಾದಂತ ನಾಯಕ ಯಾರಾದರೂ ಇದ್ದರೆ ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನರೇಂದ್ರ ಮೋದಿ ಅವರು ಭವಿಷ್ಯಕ್ಕಾಗಿ ಈ ಭಾರತವನ್ನ ಜಗತ್ಗುರುವನ್ನಾಗಿ ಮಾಡಲು ಹೊರಟಿರುವ ನರೇಂದ್ರ ಮೋದಿ ಅವರ ಹಲವಾರು ಯೋಜನೆಗಳು ನಮ್ಮ ಕರ್ನಾಟಕಕ್ಕೆ ಹರಿದು ಬರಬೇಕಾದ್ರೆ ನಾವೇನ್ ಮಾಡಬೇಕು ಕರ್ನಾಟಕದಲ್ಲಿ ಯಾರನ್ನ ಗೆಲ್ಲಿಸಬೇಕು ನಮ್ಮ ಮುಂದೆ ನಿಂತಿರುವಂತ ನಾಯಕರು ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಉದ್ಭವ ಮೂರ್ತಿ ಅಲ್ಲ ಸ್ವಾಮಿ ಹಲವಾರು ವರ್ಷಗಳ ಕಾಲ ಕಾರ್ಯಕರ್ತರಾಗಿ ಒಬ್ಬ ಶಾಸಕರಾಗಿ ದುಡಿದು ಜನರ ಮನಸ್ಸನ್ನು ಗೆದ್ದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇವತ್ತು ಮುಖ್ಯಮಂತ್ರಿಗಳಾಗಿ ಕೇವಲ ಅಲ್ಪ ಅವಧಿಯಲ್ಲಿ ಅವರು ಕೊಟ್ಟಂತ ಯೋಜನೆಗಳನ್ನು ಇಡೀ ರಾಜ್ಯದುದ್ದಕ್ಕೂ ಜನ ಅವರನ್ನು ಹರಿಸ್ತಾ ಇದ್ದಾರೆ ಮತ್ತೊಮ್ಮೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂದ್ರೆ ಯಾವ ಸರ್ಕಾರ ಇರುತ್ತೆ ನಾನು ತುಂಬಾ ಹೆಮ್ಮೆ ಪಡೋದು ಮಹಿಳೆಯರ ವಿಚಾರ ಈ ಕ್ಷೇತ್ರ ಡಬಲ್ ಇಂಜಿನ್ ಕರೆಕ್ಟ್ ಕರೆಕ್ಟ್ ಟ್ರಿಪಲ್ ಈ ಕ್ಷೇತ್ರ ನನಗೆ ತುಂಬಾ ಹೆಮ್ಮೆ ತರುವಂತ ವಿಚಾರ ಬಹುಶಃ ಎಲ್ಲ ಕಡೆ ಒಂದು ನಾಡ್ ನೋಡಿ ಇದೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ಆದ್ರೆ ಈ ಕ್ಷೇತ್ರ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದಾರೆ ಸಂತೋಷ್ ರಾಣಿ ಅವರೇ ಹೆಮ್ಮೆ ಆಗುತ್ತೆ ರಾಣಿ ಪಾಟೀಲ್ ಅವರು ಹಳ್ಳಿ ಹಳ್ಳಿಗೆ ಹೋಗಿ ನೀವು ಜನರ ವಿಶ್ವಾಸವನ್ನ ಗಳಿಸ್ತಾ ಇದ್ದೀರಿ ಅಲ್ಲ ಹೆಣ್ಮಕ್ಳ ಗುಣನೇ ಅದು ನಾವು ಕೆಳಗೆ ನಿಂತು ಗಂಡನ ಮೇಲೆ ನಿಲ್ಲಿಸ್ತೀವಿ ಹಳ್ಳ ಹಳ್ಳಿಗಳಿಗೂ ಹೋಗಿದ್ರೆ ಅವರು ಸ್ತ್ರೀಗಳನ್ನ ಸ್ತ್ರೀ ಶಕ್ತಿ ಸಂಘಗಳನ್ನ ಕಟ್ಕೊಂಡು ಅದ್ರ ಮೂಲಕ ಮಹಿಳೆಯರಿಗೆ ಸಾಕಷ್ಟು ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ ನಾನು ನಿಮ್ಗೆ ಹೇಳ್ತೀನಿ ನನಗೆ ಗೌರವ ಹೆಚ್ಚಾಗೋ ಕಾರಣ ಇಡೀ ಜಗತ್ತಿನಲ್ಲಿ ಮಹಿಳೆಯರನ್ನ ಪೂಜ್ಯ ಭಾವನೆಯಲ್ಲಿ ನೋಡುವಂತ ಒಂದು ದೇಶ ಇದ್ರೆ ಅದು ಭಾರತ ಸ್ವಾಮಿ ಹಾಗೇನೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಮಹಿಳೆಯರಿಗೆ ಅಗ್ರಸ್ಥಾನವನ್ನ ಕೊಟ್ಟಂತ ಪಕ್ಷ ಯಾವ್ದಾದ್ರೂ ಇದ್ರೆ ಅದು ನನ್ನ ಭಾರತೀಯ ಜನತಾ ಪಾರ್ಟಿ ಮಹಿಳೆಗೆ ಹುಟ್ಟಿನಿಂದ ಸಾವಿನವರೆಗೂ ಆಕೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದಿಕ್ಕೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತ ಪಕ್ಷ ನನ್ನದು ಈ ಸಾರಿ ನಿಮ್ಮನ್ನೆಲ್ಲರೂ ಕೈ ಮುಗಿದು ಕೇಳ್ಕೊಳ್ತೀನಿ ನರೇಂದ್ರ ಮೋದಿ ಅವರು ಅಷ್ಟು ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಕಾರಣ ನರೇಂದ್ರ ಮೋದಿ ಅವರು ಕೇವಲ ಪಕ್ಷ ಉದ್ಧಾರಕ್ಕಾಗಿ ಯಾವುದೇ ತೀರ್ಮಾನಗಳನ್ನ ತಗೊಂಡಿಲ್ಲ ಅನ್ನೋದು ನೆನಪಿಸ್ಬಿಟ್ಟು ದೇಶದ ಅಭಿವೃದ್ಧಿಗಾಗಿ ಹಲವಾರು ದಿಟ್ಟ ನಿರ್ಧಾರಗಳನ್ನ ತಗೊಂಡ್ರು ಆ ಶಕ್ತಿ ಕೊಟ್ಟಿದ್ದೆ ಅವರು ನೀವು ಆ ಶಕ್ತಿಯನ್ನ ಕೊಟ್ಟಿದ್ದು
ನೀವು ಆ ಶಕ್ತಿಯನ್ನು ಕೊಟ್ಟಿದ್ದು. ಹಾಗಾಗಿ ಆ ಶಕ್ತಿಯನ್ನು ನೀವು ಕೊಡಬೇಕು. ರಾಜ್ಯದಲ್ಲಿ ಸ್ಥಿರ ಸರ್ಕಾರ ಬೇಕು. ಅತಂತ್ರನಾಗಿ ಮಾಡಬೇಡಿ ಅಂತ ನಿಮ್ಮನ್ನೆಲ್ಲರನ್ನು ಕೈ ಮುಗಿದು ಕೇಳ್ಕೊಳ್ತೀನಿ. ಬೇರೆ ಪಕ್ಷದವರು ಏನ್ ಮಾಡಿದ್ರು ಅನ್ನೋದು ಬೇಕಾಗ ನಿಮ್ಮೆಲ್ಲರ ಕಣ್ಣು ಮುಂದೆ ಇದೆ. ಈ ಸಾರಿ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಜನ ಹಣದ ಹೊಳೆಯನ್ನ ಹರಿಸ್ತಾ ಇದ್ದಾರೆ ಅನ್ನೋದನ್ನ ಕೇಳ್ಪಟ್ಟಿದ್ದೀವಿ. ನಮ್ಮ ಪಕ್ಷದಲ್ಲಿ ಹಣ ನೋಡಿ ಹಿಂದೆ ಬರೋ ಜನ ಇಲ್ಲ ಸ್ವಾಮಿ. ಗುಣ